ಹಾಯ್ ರಶ್ಮಿ, ಹೇಗಿದ್ದೀರಾ? ನಾನ್ ಸೂಪರ್, ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ಏನ್ ಸಮಾಚಾರ ರೀ, ಏನ್ ಮಾಡ್ತಿದ್ದೀರಾ? ನಾನ್ ಏನ್ ಮಾಡ್ತಿದ್ದೀನಿ, ಸದ್ಯಕ್ಕೆ ಒಳ್ಳೆ ಒಳ್ಳೆ ಕಥೆಗಳನ್ನ ಕೇಳ್ತಾ ಇದ್ದೀನಿ. ಯೂಸ್ ಮಾಡೋ ಅಂತ ಒಂದು ಪ್ರೊಸೆಸ್ ನಡೀತಾ ಇದೆ. ವಾವ್, ವೆಲ್ಕಮ್ ನಿಮ್ಗೆ ಫಸ್ಟ್ ಆಫ್ ಆಲ್, ಅಂಡ್ ಕಂಗ್ರಾಚುಲೇಷನ್. ನಿಮ್ಮ ಜರ್ನಿ ಸೂಪರ್ಬ್ ಆಗಿರ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಹರಿಪ್ರಿಯಾ. ಸ್ಯಾಂಡಲ್ವುಡ್ ಜರ್ನಿ ಹೇಗಿದೆ ಹರಿಪ್ರಿಯಾ? ಹೇಗಿತ್ತು, ಎಲ್ಲಿಂದ ಶುರು ಆಯ್ತು? ಓ ಮೈ ಗಾಡ್, ದಟ್ಸ್ ಅ ಲಾಂಗ್ ಸ್ಟೋರಿ ಅಲ್ವಾ? ಈಗ ಆವಾಗ ಇಂಡಸ್ಟ್ರಿಗೆ ಬಂದು ಹೊಸದಲ್ಲಿ ಅವ 16 ಇಯರ್ಸ್, ಆವಾಗ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇಲ್ಲೇ ಬಂದು ಪ್ರತಿಯೊಂದನ್ನು ಇಂಡಸ್ಟ್ರಿಯಲ್ಲೇ ಕಲ್ತ್ಕೊಂಡು ಇನ್ನು ಕಲಿತಾ ಇದ್ದೀನಿ. ಸೊ ಆವತ್ತಿಗೂ ಇವತ್ತಿಗೂ ಡೆಫಿನೆಟ್ಲಿ ಸಾಕಷ್ಟು ಕಲ್ತಿದ್ದೀನಿ ಅಂತ ಹೇಳ್ಬೋದು, ಇನ್ನು ಕಲಿತಾ ಇದ್ದೀನಿ. ಓಕೆ, ನೀರ್ ದೋಸೆ ಒಂದು ಬ್ಯೂಟಿಫುಲ್ ಆಗಿರುವಂತ ಚಿತ್ರನ ಕೊಟ್ರೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ನ ಕೊಟ್ಟಂತ ಮೂವಿ ಅದು. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹರಿಪ್ರಿಯಾ? ಖುಷಿ ಆಗುತ್ತೆ. ಇಟ್ಸ್ ರೇರ್ ದಟ್ ಆರ್ಟಿಸ್ಟ್ಗೂ ಸಿಗುವಂತ ಪಾತ್ರ ಅಲ್ಲ ಇದು. ಅಂಡ್ ನನ್ನ ಕೆರಿಯರ್ ಅಲ್ಲಿ ನಾನು ಪ್ಲಾನೇ ಮಾಡ್ಕೊಂಡ್ ಬಂದಿಲ್ಲ ಹೀರೋಯಿನ್ ಆಗ್ಬೇಕು ಮಾಡ್ಬೇಕು ಅಂತ, ಅಥವಾ ಆಕ್ಟಿಂಗ್ ಕ್ಲಾಸಸ್ಗೂ ಹೋಗಿದ್ದೇ ಇಲ್ಲ. ಸೊ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾನೆ ಪ್ರತಿಯೊಂದು ಕಲ್ತಿರೋಂಥದ್ದು. ಸೊ ಹಾಗೆ ನನ್ನ ಸಿನಿಮಾಗಳ ಚೂಸಿಂಗ್ ಕೂಡ ಅಷ್ಟೇ, ಕ್ಯಾರೆಕ್ಟರ್ಸ್ ಕೂಡ ಒಳ್ಳೆ ಒಳ್ಳೆ ಪಾತ್ರಗಳು ಚೂಸ್ ಮಾಡೋದು ಕೂಡ ಔಟ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಎಲ್ಲ ಕಲಿತಾ ಬಂದಿರೋದು. ಸೊ ಹಂಗೆ ರಿಕ್ಕಿಯಲ್ಲಿ ನಕ್ಸ್ಲೈಟ್ ಆಗಿರ್ಬೋದು, ನೀರ್ ದೋಸೆಯಲ್ಲಿ ಕಾಲ್ ಗರ್ಲ್ ಆಗಿರ್ಬೋದು, ಈ ತರ ಪಾತ್ರಗಳು ಪ್ರತಿಯೊಬ್ಬರಿಗೂ ಸಿಗಲ್ಲ. ಇನ್ ದಟ್ ವೇ ಐ ಕ್ಯಾನ್ ಸೇ ಐ ಆಮ್ ಟೂ ಲಕ್ಕಿ ಅಂತ ನನ್ನ ಡಿರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ ತರ ಪಾತ್ರಗಳು ನಾನು ನಿಭಾಯಿಸ್ಬೋದು ಅಂತ ಧೈರ್ಯ ಮಾಡಿ ನನ್ನ ಹತ್ರ ಬಂದ್ರಲ್ವಾ, ಅಂಡ್ ಆ ಸಿನಿಮಾಗಳು ಅಷ್ಟೇ ಸಕ್ಸಸ್ಫುಲ್ ಆಯ್ತು ಕೂಡ, ಅದೇ ಒಂದು ಖುಷಿ. ಪಾತ್ರದ ಬಗ್ಗೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಕೆಲವು ನೆಸೆಸಿಟೀಸ್ ಎಲ್ಲ ಹೇಳಿದಾಗ ಇಲ್ಲ ಅಂತಾನೆ ಅನ್ಕೊಂಡ್ರೆ ನಮ್ಮ ವಾಸ್ ಅಗೇನ್ಸ್ಟ್ ಇಟ್, ಬೇಡ ಬೇಡ ಅಂತ. ಅಂಡ್ ಬೇಡ ಅಂತ ನಾನು ಅವ್ರಿಗೆ ಕಾಲ್ ಕೂಡ ಡಯಲ್ ಮಾಡಿದೆ, ನಾಟ್ ರೀಚೇಬಲ್ ಬಂತು. ಅದಾದ ನಂದಷ್ಟು ದಿನ ಬಿಟ್ಟೆ ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಕೆಲವು ವಿಷಯಸ್ ಹತ್ರ ಡಿಸ್ಕಸ್ ಮಾಡ್ತಾ ಬಂದೆ, ಈ ತರದೊಂದು ಪಾತ್ರ ಬಂದಿದೆ ಹೀಗೆ ಅಂತ. ಎಲ್ಲರೂ ನಂಗೆ ಹೇಳಿದೊಂದೇ, ಸಿ ಪ್ರತಿಯೊಬ್ಬರಿಗೂ ಈ ತರದ್ದು ಪಾತ್ರಗಳು ಸಿಗಲ್ಲ, ಎಲ್ಲಿ ಪರ್ಫಾರ್ಮರ್ ಅಂತ ಅನ್ಸಿರತ್ತೆ ಅದಕ್ಕೆ ನಿನ್ನ ಕೇಳ್ಕೊಂಡ್ ಬಂದಿರ್ತಾರೆ ಈ ತರದ ಪಾತ್ರಕ್ಕೆ. ಸೊ ಯಾಕೆ ನೀನು ಇದನ್ನ ಚಾಲೆಂಜ್ ಆಗಿ ತಗೊಂಡು ಪ್ರೂವ್ ಮಾಡಬಾರ್ದು, ಬರೀ ಹೋಮ್ಲಿ ರೋಲ್ಸ್ ಗರ್ಲ್ ನೆಕ್ಸ್ಟ್ ಡೋರ್ ಮಾತ್ರನೇ ಅಲ್ಲ ಈ ತರದ ಪಾತ್ರನ ನೀನ್ ಮಾಡ್ಬೋದು ಅನ್ನೋದು ಯಾಕೆ ನೀನು ಪ್ರೂವ್ ಮಾಡಬಾರ್ದು? ಎಲ್ಲದಕ್ಕೂ ನಮ್ದೇ ಒಂದು ಗೆರೆ ಇರುತ್ತಲ್ಲ, ಇದನ್ನ ದಾಟಿ ನಾವು ಹೋಗ್ಬಾರ್ದು, ನಾವು ಇಷ್ಟೇ ಇದೇ ತರದ ಬಟ್ಟೆ ಇಷ್ಟೇ ನಮ್ನ ಲಿಮಿಟ್ಸ್ ಅಂತ ಇರತ್ತಲ್ಲ, ಆ ತರ ಲಿಮಿಟ್ಸ್ ಡಿಸ್ಕಸ್ ಮಾಡಿದೆ ಡಿರೆಕ್ಟರ್ ಜೊತೆ ಟೀಮ್ ಜೊತೆ. ಸೊ ಆ ಒಂದು ಲಿಮಿಟೇಷನ್ಸ್ ಅಲ್ಲೇ ಮಾಡಿರುವಂತ ಸಿನಿಮಾ. ಆ ಕತೆಗೆ ಅಷ್ಟೊಂದು ಬೇಕೇ ಬೇಕಿತ್ತು, ಆ ಗ್ಲಾಮರ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್, ಡೈಲಾಗ್ಸ್ ಎಲ್ಲಾನು. ಸೊ ಹಾಗಾಗಿ ಅಮ್ಮ ರಿಲೀಸ್ ಆಗೋವರೆಗೂ ಅಮ್ಮಂಗೆ ಇಷ್ಟನೇ ಇರ್ಲಿಲ್ಲ ನನ್ನ ಸಿನಿಮಾ ಒಪ್ಕೊಳ್ಳೋದು. ಅಂದ್ರೆ ಅವ್ರಿಗೆ ಅಂದ್ರೆ ಯಾಕೆ ಅಂತಂದ್ರೆ ಬೇರೆಯವರು ಕೂಡ ನನ್ನ ತುಂಬಾ ಆಗ ನೆಗೆಟಿವ್ ಇದು ಬರ್ತಾ ಇತ್ತು, ಹರಿಪ್ರಿಯಾ ಏನಕ್ಕೆ ಈ ತರದ ಪಾತ್ರ ಮಾಡ್ತಾ ಇದಾರೆ ಅಂತ. ಬಟ್ ರಿಲೀಸ್ ಆದ್ಮೇಲೆ ಬಂತ ಪ್ರತಿಕ್ರಿಯೆ ಇದೆ ಅಲ್ವಾ, ತುಂಬಾ ಬೋಲ್ಡ್ ಆಗಿ ಡೇರಿಂಗ್ ಆಗಿ ಮಾಡಿದ್ದಾರೆ ಅನ್ನೋದು ಆತಿಶ್ ಎಸ್ರೂಡ್ ಅಂತೆಲ್ಲ ಹೇಳ್ದಾಗ ರಿಯಲಿ ಈ ಒಂದ್ ಚಾಲೆಂಜ್ ನ ಒಪ್ಕೊಂಡಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಅವತ್ತು ಫೋನ್ ನಾಟ್ ರೀಚಬಲ್ ಆಗಿದ್ರಿಂದಾಗಿ ಇವತ್ತು ಇಡೀ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಎಲ್ಲಾ ಫ್ಯಾನ್ಸ್ಗೂ ಬೇಗ ರೀಚ್ ಆಗ್ಬಿಟ್ರಿ ನೀವು. ಅವತ್ ಫೋನೇ ಸಿಕ್ಕಿದ್ರೆ ರಿಕ್ಕಿನಲ್ಲಿ ಇದ್ದಂತ ಲವ್ಲಿ ಗರ್ಲ್, ಉಗ್ರಂ ಅಲ್ಲಿ ಇದ್ದಂತಹ ಮೈಲ್ಡ್ ಗರ್ಲ್, ಏಕ್ದಮ್ ನೀರ್ ದೋಸೆನಲ್ಲಿ ಅಷ್ಟು ಒಂದು ಬೋಲ್ಡ್ ಆಗಿ ಕಾಣಿಸ್ಕೊಂಡಾಗ ಕೆಲವು ಜನಗಳೆಲ್ಲ ಹರಿಪ್ರಿಯಾ ಅನ್ನೋ ಲೆವೆಲ್ ವರ್ಗುನು ಆಶ್ಚರ್ಯಕರವಾಗಿ ಎಷ್ಟು ಚಾಲೆಂಜಿಂಗ್ ಆಗಿ ಆ ರೋಲ್ ನ ನೀವು. ಅದೇ ಅಲ್ವಾ ನಮ್ಮ ಪಾತ್ರಗಳಲ್ಲಿ ಆಕ್ಚುಲಿ ನಮ್ಮ ಕೆಲಸ ಏನು, ಒಂದ್ ಸಿನಿಮಾಗಿಂತ ಇನ್ನೊಂದ್ ಸಿನಿಮಾ ಅಲ್ಲಿ ವೇರಿಯೇಷನ್ಸ್ ತೋರಿಸೋದೇ ನಮ್ಮ ಕೆಲಸ. ನಮ್ಮ ಅಪಿಯರೆನ್ಸ್ ಆಗಿರ್ಬೋದು, ನಮ್ಮ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಬೇರೆ ಹೊಸದನ್ನ ಮಾಡ್ತಾ ಹೋದ್ರೇನೆ ಜನಕ್ಕೂ ಬೋರ್ ಹೊಡ್ಸಲ್ಲ, ಅಥವಾ ನಮ್ಗೂ ಬೋರ್ ಆಗಲ್ಲ. ಸೊ ದಟ್ ಇಸ್ ದ ಮೇನ್ ಇಂಟೆನ್ಷನ್. ಸೊ ನನಗೂ ಕೂಡ ಮಾಡಿದ್ದೇ ಮಾಡ್ಕೊಂಡು ಹೋದ್ರೆ ಬೋರ್ ಆಗುತ್ತೆ, ಅಂಡ್ ಜನಕ್ಕೂ ಕೂಡ ನಾನು ಎಲ್ಲಾ ತರದ ಪಾತ್ರಗಳನ್ನು ಮಾಡ್ಬೋದು, ನಿಭಾಯಿಸ್ತೀನಿ ಅನ್ನೋದನ್ನು ಒಂದು ಚಾಲೆಂಜ್ ಇರ್ತದೆ. ಈ ನಿಮ್ಮ ತಂಡದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ದಟ್ಸ್ ಅ ಗ್ರೇಟ್ ಟೀಮ್, ವಿಜಯ್ ಪ್ರಸಾದ್ ಅವರು ಆಗಿರ್ಬೋದು, ನನ್ಗೆ ಏನ್ ಹೇಳಿದ್ರು ಅಥವಾ ನನ್ನ ಕಂಫರ್ಟ್ ಜೋನ್ ಅಂತ ನನ್ಗೆ ಕ್ರಿಯೇಟ್ ಮಾಡ್ತಾ ಇದ್ರು. ನಮ್ಮ ದತ್ತಣ್ಣ ಆಗ್ಬೋದು, ನಮ್ಮ ಜಗ್ಗೇಶ್ ಸರ್ ಆಗ್ಬೋದು, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾಕಷ್ಟು ಇದೆ, ಒಂದು ಎರಡು ಅಲ್ಲ, ವಿ ಥ್ಯಾಂಕ್. ಅಂಡ್ ಅಷ್ಟೊಂದ್ ಸೀನಿಯರ್ ಪೀಪಲ್ ಜೊತೆ ವರ್ಕ್ ಮಾಡುವಂತ ಒಂದು ಅದೃಷ್ಟನು ಅಂತ ಹೇಳ್ಬೋದು. ಜಗ್ಗೇಶ್ ಸರ್ ಸಿನಿಮಾಗಳು ನನ್ ಹುಟ್ಟಕ್ ಮುಂಚೆಯಿಂದಾನು ಬರ್ತದೆ, ನಮ್ಮ ಅಪ್ಪ ಕೂಡ ಆ ಸಿನಿಮಾಗಳು ನೋಡಿ ಇಷ್ಟಪಡ್ತಾ ಇದ್ರು. ಅಂಡ್ ದತ್ತಣ್ಣ ಅಂತೂ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು, ನೋ ಕಮೆಂಟ್. ಆಲ್ ಆಫ್ ದಮ್ ಆರ್ ಟೂ ಗುಡ್. ಅಂಡ್ ಈವನ್ ಸುಮನ್ ರಂಗನಾಥ್ ಮ್ಯಾಡಮ್ ಕೂಡ ಅಷ್ಟೇ, ಹಿ ವಾಸ್ ದ ಸ್ವೀಟ್ ಹಾರ್ಟ್, ಸೀರಿಯಸ್ ದ ಹೋಲ್ ಟೀಮ್ ವಾಸ್ ಟೂ ಗುಡ್. ಅಂಡ್ ಆ ಗೆಟ್ಅಪ್ಸ್ ಕೂಡ ಅಷ್ಟೇ, ಅಷ್ಟೊಂದ್ ಗೆಟ್ಅಪ್ಸ್ ಎಲ್ಲಾ ಸಿನಿಮಾಲೂ ನಮ್ಗೆ ಮಾಡೋದಕ್ ಸಿಗಲ್ಲ. ಹೆಂಗ್ ಎಂಜಾಯ್ ಮಾಡಿದೀನಿ ಅಂದ್ರೆ, ಓಕೆ ಈ ಸೀನ್ ಅಲ್ಲಿ ಬ್ರೌನ್ ಲಿಪ್ಸ್ಟಿಕ್
ಹಾಕೋಣ, ಇನ್ನೊಂದಕ್ಕೆ ಬ್ಲಾಕ್ ಲಿಪ್ಸ್ಟಿಕ್ ಹಾಕೋಣ, ಮತ್ತೆ ಎಲ್ಲ ಐ ಶ್ಯಾಡೋಸ್ ಅಥವಾ ಈ ಕಾಸ್ಟ್ಯೂಮ್ ಅಥವಾ ಹೇರ್ ಹಿಂಗೆ. ಸೊ ಹಿಂಗೆ ಫಂಕಿ ಫಂಕಿ ಆಗಿ ನಾವು ರಿಯಲ್ ಲೈಫ್ ಅಲ್ಲಿ ಅಥವಾ ಎಲ್ಲಾ ಪಾತ್ರಗಳಿಗೂ ಮಾಡಕ್ಕೆ ಆಗಿರೋಂಥದ್ದು ಎಲ್ಲಾನು ನಾವು ಈ ಸಿನಿಮಾ ಟ್ರೈ ಮಾಡ್ಬಿಟ್ವಿ. ಓಕೆ, ಇದು ನಮ್ಮ ರಿಯಲ್ ಲೈಫ್ ಆಯ್ತು. ರಿಯಲ್ ಲೈಫ್ ಅಲ್ಲಿ ಹರಿಪ್ರಿಯಾ ಯಾವ ತರ ಹುಡುಗಿ? ತುಂಬಾನೇ ಆರ್ಥಡಾಕ್ಸ್ ಫ್ಯಾಮಿಲಿ, ಮುಂಚೆಯಿಂದ ಚಿಕ್ಕ ಮಕ್ಕಳಿಂದ ಮನೆಯಲ್ಲಿ ಡೈಲಿ ಪೂಜೆ ಮತ್ತೆ ಎಲ್ಲಾ ಹಬ್ಬಗಳನ್ನ ಆಚರಿಸೋ ಅಂತದ್ದು. ನಾನು ಮನೇಲಿ ಪೂಜೆ ಮಾಡ್ತೀನಿ. ತುಂಬಾ ಸಾಂಪ್ರದಾಯಿಕವಾಗಿ ಏನೋ ಬೆಳೆಸಿದಂತ ಕುಟುಂಬ ನಾನು ಬೆಳೆಸುವಂತವಳು. ಸಿನಿಮಾ ಅಂತ ಬಂದ್ರೆ ಅದೊಂದು ಪ್ರೊಫೆಷನ್. ಸೊ ಆ ಪಾತ್ರನ ನಾನು ರೆಪ್ರೆಸೆಂಟ್ ಮಾಡಿ ಯಾವ್ದೇ ತರದ ಪಾತ್ರನ ಜೀವ ತುಂಬಿಸ್ಬೇಕು, ಅದಕ್ಕೆ ಅಷ್ಟು ರೀಸ್ ಕಾಣುತ್ತೆ. ನಕ್ಸಲೈಟ್ ಮಾಡಿದ್ರು ನಾನು ನಕ್ಸಲೈಟ್ ಅಂತ ಅನ್ಕೋಬೇಕು, ಈ ಕಾಲ್ ಗರ್ಲ್ ರೋಲ್ ಮಾಡಿದ್ರು ಓಕೆ ಅವಳು ಅಷ್ಟೊಂದು ಹಾಗೇನ ಅವಳು ಇರೋದು ಅಂತ ಅನ್ಕೋಬೇಕು. ಅಥವಾ ಉಗ್ರಂ ಮಾಡಿದ್ರೆ ತುಂಬಾ ಜನ ಇಷ್ಟೊಂದು ಇನ್ನೋಸೆಂಟ್ ಈ ಹುಡುಗಿ ಅಂತ ಅನ್ಕೊಳ್ಳೋರು. ನಮ್ಮ ಅಣ್ಣಂಗೆಲ್ಲಾನು ಹೇಳೋರಂತೆ, ಹೇ ನಿಮ್ಮ ತಂಗಿ ಹುಷಾರು, ಟೇಕ್ ಕೇರ್ ಆಫ್ ಹರ್, ಶಿ ಸೋ ಇನ್ನೋಸೆಂಟ್ ಅಂತ. ಅಂದ್ರೆ ಜನ ಹೌದು ನಾನೇ ಆ ಪಾತ್ರ ಅಂತ ನಂಬಿಸ್ಬೇಕು, ಅದೇ ನಮ್ ಕೆಲ್ಸ ಅಲ್ವಾ. ಬಟ್ ನಾನ್ ಕೇಳಿದ ಪ್ರಕಾರ ಹರಿಪ್ರಿಯಾ ಅವರು ಮನೆಯಲ್ಲಿ ಸ್ವಲ್ಪ ತರ್ಲೆ ಅಂತೆ. ನಿಜಾನ ತರ್ಲೇನಾ? ಹೌದಾ? ಮೇಬಿ ಅಣ್ಣ ಇದನಲ್ವಾ ಗುಳಾಕ್ ಕೊಡಕ್ಕೆ. ನಿಜವಾದ ಜೀವನದಲ್ಲಿ ನಮ್ಮ ಹರಿಪ್ರಿಯಾ ಅವ್ರಿಗೆ ಕನಸಿನ ರಾಜಕುಮಾರ ಹೇಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ? ಅಯ್ಯೋ, ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಲೈಫ್ ಹೆಂಗ್ ಬರುತ್ತೆ ಹೆಂಗ್ ಹೋಗ್ಬೇಕು, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ವೆರಿ ನಾರ್ಮಲ್ ಕಾನ್ಸೆಪ್ಟ್, ವೆರಿ ಪ್ರೊಟೆಕ್ಟಿವ್, ಕೇರಿಂಗ್ ಅಂಡ್ ಎಕ್ಸ್ಟ್ರಾ ಲವಿಂಗ್. ಅಂಡ್ ಇವಾಗ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದು, ತುಂಬಾ ಟಾಕೆಟಿವ್ ಮಾತಾಡ್ತಿರ್ತೀನಿ ನಾನು. ಕೇಳಿಸ್ಕೋಬೇಕು, ಪೇಷನ್ಸ್ ಇರಬೇಕು ಮೇನ್. ಹೇಳೋದನ್ನ ಕೇಳಿಸ್ಕೊಂಡು ತಪ್ಪು ಮಾಡೋದು ಡೆಫಿನೆಟ್ಲಿ ನನ್ನ ಸಿದ್ಬೇಕು, ಹೇಳ್ಕೊಡ್ಬೇಕು. ಅಂದ್ರೆ ಎಲ್ಲಾದ್ರಲ್ಲೂ ನನ್ಗಿಂತ ಬೆಟರ್ ಆಗಿರೋ ಪರ್ಸನ್ ಆಗಿರ್ಬೇಕು, ಈವನ್ ಆಸ್ ಅ ಹ್ಯೂಮನ್. ಸೊ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕರೆಕ್ಟ್ ಮಾಡುವಂತ ವ್ಯಕ್ತಿ ಆಗಿರ್ಬೇಕು. ಅಂಡ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕೆರಿಯರ್ ಹರಿಪ್ರಿಯಾ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕಂಗ್ರಾಟ್ಸ್ ಅಂಡ್ ಆಲ್ ದ ಬೆಸ್ಟ್. ಮೈ ಹಾರ್ಟ್ಲಿ ವಿಶಸ್ ಟು ಯು ಅಂಡ್ ಹ್ಯಾಡ್ ಎ ಗ್ರೇಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ರಶ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.